ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಹೆಲೋ ಸ್ನೇಹಿತರೆ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಸ್ಪಾಂಜಿ ಆದಂತಹ ಎಗ್ಲೆಸ್ ಹಾಗೂ ಮಿಲ್ಕ್ ಲೆಸ್ ಹಾಗು ಓವನ್ ಕೂಡ ಬೇಕಾಗಿಲ್ಲ ಕಾಫಿಯ ಸ್ಪಾಂಜಿ ಕೇಕ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಅಂತ ಇದಕ್ಕೆ ಓವನ್ ಕೂಡ ಬೇಕಾಗಿಲ್ಲ ನೀವು ಕಡಾಯಿನಲ್ಲಿ ಬೇಕಿದ್ದರೂ ಮಾಡ್ಬೋದು ಕುಕ್ಕರ್ನಲ್ಲಿ ಬೇಕಿದ್ದರೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ನಾನು ಇದನ್ನು ವ್ಯಾಲೆಂಟೈನ್ಸ್ ಡೇಗೆ ಮಾಡಿದ್ದೆ ನೀವು ಯಾವಾಗ ಬೇಕಿದ್ದರೂ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕಾಫಿ ಯಾರಿಗೆಲ್ಲ ಇಷ್ಟ ನೋಡಿ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮಾಡೋ ವಿಧಾನವನ್ನು ನೋಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ವಾರ್ಮ್ ವಾಟರನ್ನು ತೆಗೆದುಕೊಂಡಿದ್ದೀನಿ ಬಿಸಿನೀರನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಒಂದರಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಇನ್ಸ್ಟಂಟ್ ಕಾಫಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಬ್ರ್ಯಾಂಡ್ನ ಕಾಫಿ ಪೌಡ್ರನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಬ್ರೂ ಇನ್ಸ್ಟಂಟ್ ಕಾಫಿ ಪೌಡ್ರನ್ನು ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ಅದು ತಣ್ಣಗಾಗೋಷ್ಟರಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಬೇಗ ಆಗಲಿ ಪ್ರೊಸೆಸ್ ಅಂದ್ಕೊಂಡು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಕ್ಕರೆನ ನೀವು ಮುಕ್ಕಾಲು ಕಪ್ ಮುಕ್ಕಾಲು ಕಪ್ನಷ್ಟು ಬೇಕಿದ್ರೂ ಹಾಕ್ಕೊಬೋದು ಸಿಹಿ ನಿಮ್ಮ ರುಚಿಗೆ ಅನುಗುಣವಾಗಿ ಮುಕ್ಕಾಲು ಕಪ್ ಬೇಕಿದ್ದರೂ ಹಾಕ್ಕೊಬೋದು ಇವಾಗ ಇದು ತಣ್ಣಗಾಗಿದೆ ಮಾಡಿಟ್ಕೊಂಡಿರೋ ಅರ್ಧ ಕಪ್ ಸಕ್ಕರೆ ಪೌಡ್ರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಕೂಡ ಕಾಫಿ ಮಿಕ್ಸರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ನಷ್ಟು ಹಾಕಿದ್ರೆ ಸಾಕು ನೀವು ಅಡುಗೆಗೆ ಯಾವ ಎಣ್ಣೆ ಬೆಳೆಸ್ತೀರೋ ಹಾಕೋಬೋದು ಸಾಸಿವೆ ಎಣ್ಣೆ ಅದೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ ಶೇಂಗಾ ಆಯಿಲ್ ಅದೆಲ್ಲ ರಿಫೈನ್ಡ್ ಆಯಿಲ್ ಸನ್ಫ್ಲವರ್ ಆಯಿಲ್ ಯಾವುದನ್ನು ಬೇಕಿದ್ರೂ ಹಾಕ್ಕೊಬೋದು ಹಾಗೆ ಕಾಲು ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಇವಾಗ ಡ್ರೈ ವಸ್ತುಗಳನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ನಾವು ಚೆನ್ನಾಗಿ ಗಾಳಿಸ್ಕೊಳ್ಬೇಕಾಗತ್ತೆ ಅದರಲ್ಲಿ ಯಾವುದೇ ಗಂಟುಗಳಿಲ್ಲದ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಕಳ್ಸ್ಕೊಳ್ಳೋಣ ಇದಾದ ಮೇಲೆ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಉಂಡೆ ಇದ್ದರೆ ಅದನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಆಗೋದಿಲ್ಲ ಅದನ್ನು ಹಾಕೋದ್ರಿಂದ ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾವನ್ನು ನಾನಿಲ್ಲಿ ಇದ್ದೀನಿ ಇವಿಷ್ಟು ಸಾಮಾನುಗಳನ್ನು ಆ್ಯಡ್ ಮಾಡಿ ಆದ ನಂತರ ಚೆನ್ನಾಗಿ ಒಂದಕ್ಕೊಂದು ಹೊಂದೋ ರೀತಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ಪೋರ್ಕ್ ಇದೆ ಆದರೆ ಸಹಾಯದಿಂದ ಕೂಡ ಮಾಡ್ಕೋಬೋದು ಈ ರೀತಿ ಎಗ್ ಬೀಟರ್ ಅಂತ ಏನು ಹೇಳ್ತೀವಿ ಈ ಹಿತ್ರ ಇದರಿಂದ ಕೂಡ ಮಾಡ್ಕೋಬೋದು ಇದು ದೋಸೆ ಹಿಟ್ಟು ಈ ರೀತಿ ಮಿಕ್ಸ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ವೆಜಿಟೇರಿಯನ್ ಅವ್ರ ಮನೇಲಿ ಕೂಡ ಇಟ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಮಿಕ್ಸ್ ಮಾಡೋದಕ್ಕೆ ಇವಾಗ ನೋಡಿ ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಅದ್ರ ಮೇಲೆ ಉದುರಿಸಿ ಈ ರೀತಿ ಡಸ್ಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿಂಗ್ ಪೇಪರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಈ ರೀತಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನೊಂದು ಪಾತ್ರೆಯಲ್ಲಿ ಈ ರೀತಿ ಕೆಳಗಡೆ ಉಪ್ಪು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಹತ್ತು ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ದೆ ಈಗ ಅದರಲ್ಲಿ ಈ ರೀತಿ ಕುಕ್ಕರನ್ನು ಕೇಕ್ ಮಿಕ್ಸ್ಚರನ್ನು ಹಾಕಿದ್ದೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ನಾನೊಂದು ಮೂವತ್ತು ನಿಮಿಷ ಬೇಯಿಸಿದ್ದೀನಿ ಇವಾಗ ಚುಚ್ಚಿ ನೋಡ್ತಾ ಇದ್ದೀನಿ ಚಾಕುಗೆ ಅಂಟ್ತಾ ಇಲ್ಲ ಇದು ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದನ್ನು ಇವಾಗ ತೆಗೆದುಬಿಟ್ಟು ರೂಮ್ ಟೆಂಪ್ರೇಚರ್ನಲ್ಲಿ ತಣ್ಣಗಾಗೋ ತನಕ ನಾನು ಇದನ್ನು ಹಾಗೆ ಬಿಡ್ತಾಯಿದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಕೂಲ್ ಆಗಿದೆ ಇದನ್ನು ನಾನಿವಾಗ ರಿಮೌಂಟ್ ಇದ್ದೀನಿ ಈ ರೀತಿ ಸೈಡನ್ನು ಚಾಕುವಿನಿಂದ ಬಿಡಿಸ್ಕೊಂಡು ಒಂದು ಪ್ಲೇಟನ್ನು ಇಟ್ಬಿಟ್ಟು ವಾಪಸ್ ಈ ರೀತಿ ಉಲ್ಟಾ ಹಾಕಿದ್ರೆ ಎಲ್ಲೂ ಕೂಡ ಅಂಟ್ಕೊ ಅಂಟ್ಕೊಳ್ಳದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ವಾಪಸ್ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂದ್ಕೊಂಡು ಒಂದು ಪೇಪರ್ನಲ್ಲಿ ಈ ರೀತಿ ಹಾರ್ಟ್ ಶೇಪ್ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಮತ್ತೇನು ಇದಕ್ಕೆ ಡೆಕೋರೇಟ್ ಮಾಡ್ತಾ ಇಲ್ಲ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇವಾಗ ಇದಕ್ಕೆ ಸಕ್ಕರೆ ಪೌಡ್ರನ್ನ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಹೇಗೆ ಬೇಕೋ ನೀವು ಹಾಗೆ ಡೆಕೋರೇಟ್ ಮಾಡ್ಕೋಬೋದು ನಾನು ಇದೊಂದು ಸಿಂಪಲ್ಲಾಗಿ ಇದ್ದೀನಿ ನೀವು ಕೈನಲ್ಲೇ ಬೇಕಿದ್ದರೂ ಹಾಕ್ಕೊಳ್ಬೋದು ನೋಡಿ ನಾನು ಇವಾಗ ಕೈನಲ್ಲೇ ನಿಮ್ಗೆ ಯಾವ ಶೇಪಲ್ಲಿ ಬೇಕಿದ್ದರೂ ನೀವು ಮಾಡ್ಕೋಬೋದು ಈ ರೀತಿ ಪೇಪರಲ್ಲಿ ಕಟ್ ಮಾಡಿಕೊಂಡು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹಾಕಿರೋ ಸಕ್ಕರೆ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಮುಕ್ಕಾಲು ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಬೋದು ಇವಾಗ ಆಗಿದೆ ನಾನು ಇನ್ನೀ ಪೇಪರನ್ನು ತೆಕ್ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾರ್ಟ್ ಶೇಪ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಇದನ್ನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ನೋಡಿದ್ರೇ ನೀವು ಎಷ್ಟು ಚೆನ್ನಾಗಿ ಆಗತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಒಮ್ಮೆ ಟ್ರೈ ಮಾಡಂತೂ ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಇದರಿಂದ ನೀವು ಹಳ್ಳಿ ವ್ಲಾಗ್ಸ್ಗಳನ್ನು ನೋಡ್ಬೋದು ಡೈಲಿ ವ್ಲಾಗ್ಸ್ಗಳನ್ನು ನೋಡು ನೋಡ್ಬೋದು ಮಲೆನಾಡು ರೆಸಿಪಿಗಳನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್